ಒಂದು ಒಂದು ನದಿ ಹರಿತಿತ್ತು. ಆ ನದಿಯ ದಂಡೆಯ ಮೇಲೆ ಒಂದು ಗಿಡ ಇತ್ತು. ಆ ಗಿಡದೊಳಗೊಂದು ಗುಬ್ಬಿ ಕೂತಿತ್ತು. ಆ ನದಿ ದಂಡೆ ಮೇಲೆ ಒಬ್ಬ ಶ್ರೀಮಂತ ಒಂದು ಫಾರ್ಮ್ ಹೌಸ್ ಕಟ್ಟಿಸಿದ್ದ, ಒಂದು ದೊಡ್ಡ ಮನೆ. ಯಾರೋ ಒಬ್ರು ಬಂದು ಆ ಮನೆಗೆ ಬೆಂಕಿ ಹಚ್ಚಿದ್ರು. ಮತ್ತು ಊರನ ದೊಡ್ಡ ಸಾಹುಕಾರನ ಮನೆ ಅಂದ ಕೂಡಲೇ ಎಲ್ಲರೂ ಬಂದು ಬೆಂಕಿ ಹಾರಿಸಕತ್ರು. ಈ ಅಗ್ನಿಶಾಮಕ ದಳದವರು ಬಂದ್ರು, ಅವರು ಹೊಳೆಗೆ ಪೈಪ್ ಲೈನ್ ಹಚ್ಚಿ ಮನೆ ಬೆಂಕಿ ಹಾರಿಸಕತ್ರು. ಮತ್ತು ಬಕೆಟ್ ತೊಗೊಂಬಂದ್ರು, ಕೊಡ ತೊಗೊಂಬಂದ್ರು, ಎಲ್ಲರೂ ಹಾಕದ ಮನೆ ಊರ ಸಾಹುಕಾರನ ಮನೆಯನ್ನ ಬೆಂಕಿ ಎತ್ತೈತಿ ಅಂದ ಮೇಲೆ ಎಲ್ಲರೂ ಹಾರಿಸಕ್ ಬಂದ್ರು. ಈ ಗಿಡದೊಳಗೆ ಕುಂತು ಗುಬ್ಬಿ ಏನು ಮಾಡ್ತಿತ್ತು ಅಂದ್ರೆ, ಬಡ ಬಡ ಹೊಳೆಗೆ ಹೋಗೋದು, ಒಂದಿಷ್ಟ ನೀರು ತಗೊಳ್ಳೋದು, ಹೋಗಿ ಆ ಮನೆ ಮೇಲೆ ಹಾಕಿ ಬಂದು ಮತ್ತೆ ಗಿಡದಾಗ ಕೂಡ್ತಿತ್ತು. ಆ ಗಿಡ ಗುಬ್ಬಿಗೆ ಕೇಳ್ತಂತಲ್ಲೋ, ಗುಬ್ಬೆಪ್ಪ ಅಲ್ಲಿ ಅಗ್ನಿಶಾಮಕ ದಳದವ್ರು ಬಂದು ನೀರು ಹಾಕಿ ಆರಿಸಕತ್ತಾರ, ಅಲ್ಲಿ ಪೈಪ್ ಲೈನ್ ಹಚ್ಚಾರ, ಕೊಡ ತಗೊಂಡು ಬಂದು ಆರಿಸಕತ್ತಾರ, ನೀ ಇರದ 2 ಇಂಚ್ ಅದಿ, ನಿನ್ನ ಚೊಂಚ ನೋಡಿದ್ರ 1/4 ಇಂಚ್ ಐತಿ, ನೀವು ಹೋಗಿ ಹೋಗಿ ಆ ಮನೆ ಬೆಂಕಿ ಆರಿಸಕತ್ತೀಯಲ್ಲ, ಮನೆ ಬೆಂಕಿ ಆರ್ದೈತಿ. ಅದು ಗುಬ್ಬೆ ಅಂತೂ, ಇಲ್ಲ ನಾವು ಹೋಗಿ ನೀರು ಹಾಕೋದ್ರಿಂದ ಮನೆ ಬೆಂಕಿ ಏನು ಆರೋದಿಲ್ಲ ಅಂತ. ಅವಾಗ ಅದು ಗಿಡ ಕೇಳ್ತು, ಮತ್ತೆ ನೀ ಹೋಗಿ ನೀರು ಹಾಕೋದ್ರಿಂದ ಆ ಮನೆ ಬೆಂಕಿ ಆರದಲ್ಲಂತ ಗೊತ್ತಿದ್ರು ಮತ್ತೆ ಆರ್ಸಕ್ ಯಾಕೆ ಹೊಂಟಿ ನೀನು? ಅವಾಗ ಗುಬ್ಬೆ ಅಂತ, ನನಗೆ ಗೊತ್ತೈತೆ ನನ್ನ ಸಾಮರ್ಥ್ಯ ಎಷ್ಟು ಅಂತ, ನಾನಿರೋದು 2 ಇಂಚ್ ಅದೀನಿ, ನನ್ನ ಚೊಂಚ ನೋಡಿದ್ರೆ 1/4 ಇಂಚ್ ಐತಿ, ನಾನು ನನ್ನ ಚೊಂಚಿನೊಳಗಿಂದ ನೀರು ತಗೊಂಡು ಹೋಗಿ ಆ ಮನಿ ಮ್ಯಾಲ ಹಾಕಿದ್ರ ಆ ಮನಿ ಬೆಂಕಿ ಆರದಲ್ಲಂತ ನನಗೆ ಗೊತ್ತೈತಿ. ಗಿಡ ಅಂತೂ ಮತ್ತು ಗೊತ್ತಿದ್ರು ಮತ್ತೆ ಯಾಕೆ ಆರ್ಸಕ್ ಹೊಂಟಿ? ಅವಾಗ ಗುಬ್ಬಿ ಒಂದು ಚಲೋ ಮಾತು ಹೇಳ್ತಿ, ಏನಂದ್ರ ಕೆಲವು ದಿವಸ ಆದ ಮೇಲೆ ಈ ಊರಾಗ ಒಂದಿಷ್ಟು ಇತಿಹಾಸಕಾರ ಒಂದು ಇತಿಹಾಸ ಬರೀತಾರ. ಏನ್ ಇತಿಹಾಸ ಬರೀತಾರ ಅಂದ್ರ, ಬೆಂಕಿ ಆರಿಸದವ್ರದ್ದು ಒಂದು ಲಿಸ್ಟ್ ಮಾಡ್ತಾರ, ಬೆಂಕಿ ಹಚ್ಚದವ್ರದ್ದು ಒಂದು ಲಿಸ್ಟ್ ಮಾಡ್ತಾರ. ನಾ ಯಾಕೆ ಹೋಗಿ ಆರ್ಸಕ್ ಹತ್ತೀನಿ ಅಂದ್ರ, ನನ್ನ ಹೆಸರು ಬೆಂಕಿ ಆರಿಸದವ್ರ ಲಿಸ್ಟ್ನಾಗ ಬರ್ತೈತಿ ಹೊರತು ಬೆಂಕಿ ಹಚ್ಚದವ್ರ ಲಿಸ್ಟ್ನಾಗ ಬರೋದಿಲ್ಲ, ಅದಕ್ಕೆ ಹೋಗಿ ಆರ್ಸಕ್ ಹತ್ತೀನಿ ನಾನು. ಊರಾಗ ನನ್ನ ಹೆಸರು ಬೆಂಕಿ ಆರಿಸೋರ್ ಲಿಸ್ಟ್ನಾಗ ಇರಬೇಕು ಹೊರತು ಬೆಂಕಿ ಹಚ್ಚವ್ರ ಲಿಸ್ಟ್ನಾಗ ಇರಬಾರ್ದು. ಪುಣ್ಯದ ಕೆಲಸ ಮಾಡೋರ್ ಲಿಸ್ಟ್ನಾಗ ನನ್ನ ಹೆಸರು ಬರ್ಬೋದು, ಪಾಪದ ಕೆಲಸ ಮಾಡೋರ್ ಲಿಸ್ಟ್ನಾಗ ನನ್ನ ಹೆಸರು ಬರುವುದಲ್ಲ. ಕರ್ತವ್ಯೋ ಧರ್ಮ ಸಂಗ್ರಹ.